ಐ ವೀಕ್ಷಕರೇ, ಇಲ್ಲಿ ನೋಡ್ಬೋದು ನೀವು ಅಂದರೆ ನಿಮಗೆ ಮಹಿಳಾ ಗೃಹಲಕ್ಷ್ಮಿ ಯೋಜನೆಯನ್ನು ಅಂದರೆ ನಿನ್ನೆ ಅಪ್ಲಿಕೇಶನ್ನು ಅಂದರೆ ಯಾವ ಥರ ಅರ್ಜಿ ಸಲ್ಲಿಸೋದು, ಸೊ ಅದು ಪ್ರತಿಯೊಂದು ಡೀಟೇಲನ್ನು ನಾನು ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನು ನೀವು ಯಾವುದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕಾಗೋದಿಲ್ಲ, ಅದು ಬಂದು ನಿಮಗೆ ಪ್ರೊಸೀಜರ್ನ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು ಈ ಪೋಸ್ಟರ್ನ. ಸೊ ನಿನ್ನೆ ಬಂದು ನಿಮಗೆ ಆಫೀಷಿಯಲಾಗಿ ನ್ಯೂಸಲ್ಲಿ ಅನೌನ್ಸ್ ಮಾಡಿದ್ದಾರೆ ನಮ್ಮ ಸಚಿವರಾದಂಥ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಅನೌನ್ಸ್ ಮಾಡಿದ್ದಾರೆ. ಏನಂತಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಂದರೆ ಏನೇನು ಅರ್ಜಿ ಸಲ್ಲಿಸೋದು, ಅದಕ್ಕೆ ಏನೇನು ದಾಖಲಾತಿಗಳು ಬೇಕಾಗಿದೆ ಅಂತಂತಂದರೆ, ಸೊ ಅದನ್ನು ಅರ್ಜಿ ಸಲ್ಲಿಸೋದು ಹೆಂಗೆ ಅಂದರೆ ಮನೆಯ ಇಲ್ಲಿ ನೋಡ್ಬೋದು ನೀವು ಮನೆಯ ಯಜಮಾನಿಗೆ ಪ್ರತಿ ತಿಂಗಳಿಗೆ 2,000 ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅದಕ್ಕೆ ಏನೇನು ಮೂಲ ದಾಖಲಾತಿಗಳು ಬೇಕಾಗಿದೆ ಅಂತಂತಂದರೆ ಇಲ್ಲಿ ನೋಡ್ಬೋದು, ನೋಂದಣಿ ಮಾಡೋದಕ್ಕೆ ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಖಾತೆಯಲ್ಲೇ ಇರಬೇಕಾಗಿರುತ್ತೆ, ಮತ್ತು ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಒಂದು ಅವರೇ ಅಫಿಷಿಯಲಾಗಿ ನೋಡಿದ್ದಾರೆ. ಸೊ ವೀಡಿಯೋಲ್ಲಿ ಅದು ವೀಡಿಯೋ ನಾನು ನಿಮಗೆ ಆ್ಯಡ್ ಮಾಡ್ತೀನಿ, ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಡೌಟ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ ವೀಡಿಯೋಲಿ ಕಮೆಂಟ್ ಮಾಡಿ. ಮತ್ತು ಅದಕ್ಕೆ ಏನೇನು ದಾಖಲಾತಿಗಳು ಬೇಕಂದರೆ ಬ್ಯಾಂಕ್ ಪಾಸ್ಬುಕ್ಕು, ನಿಮಗೆ ಅಭ್ಯರ್ಥಿಗಳು ಪಾಸ್ಬುಕ್ ಬೇಕಾಗಿರುತ್ತೆ, ಮತ್ತು ಪಡಿತರ ಕಾರ್ಡು ಅಂದರೆ ರೇಷನ್ ಕಾರ್ಡ್ ಬೇಕಾಗಿರುತ್ತೆ, ಮತ್ತು ಮೊಬೈಲ್ ನಂಬರು ಮತ್ತು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಅಂದರೆ ಮೊಬೈಲ್ ನಂಬರ್ಗೆ ಅಗತ್ಯ ಅಂದರೆ ಮೊಬೈಲ್ ನಂಬರು ಕಂಪಲ್ಸರಿ ಆಗಿರುತ್ತೆ, ಯಾಕಂದರೆ ಅದು OTP ಬರುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಇದು ಅರ್ಜಿ ಸಲ್ಲಿಸೋದು ಬಂದು ನಿಮಗೆ ಅರ್ಜಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಂದಣಿ ಬಂದು ನಿಮಗೆ ಇವತ್ತು 19ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ಎಲ್ಲೆಲ್ಲಿ ಸಲ್ಲಿಸೋದು ಅಂತಂದರೆ, ಸೊ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಬಂದು ನಿಮಗೆ ಇಲ್ಲಿ ಅಂದರೆ ಬೆಂಗಳೂರಲ್ಲಿ ಸಿಟೀಸಲ್ಲಿ ಇರೋರಂಥವರೆಲ್ಲ ಕರ್ನಾಟಕವನ್ನು ಮತ್ತು ಬೆಂಗಳೂರಿನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅದಕ್ಕೆ ಮೂಲ ದಾಖಲಾತಿಗಳು ಬಂದು ನಿಮಗೆ ಫಸ್ಟು ರೇಷನ್ ಕಾರ್ಡು ಬೇಕಾಗಿರುತ್ತೆ, ನೀವು BPL ಅಥವಾ APL ಕಾರ್ಡ್ ಆದರೂ ಆಗಿರ್ಬೋದು. ರೇಷನ್ ಕಾರ್ಡ್ಸ್ ತಗೊಂಡು APL APL ಕಾರ್ಡು ಮತ್ತು BPL ಕಾರ್ಡು, ಮತ್ತು ಬಂದು ನಿಮಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ. ಸೊ ಈ ಮೂರು ದಾಖಲಾತಿಗಳು ಮತ್ತು ಮೊಬೈಲ್ ನಂಬರು. ಸೊ ಮೊಬೈಲ್ ನಂಬರ್ ನಿಮಗೆ OTP ಬರುತ್ತೆ, ಸೊ ಅದಕ್ಕೋಸ್ಕರ ಆ ಮೊಬೈಲ್ ನಂಬರು ಕಂಪಲ್ಸರಿ ಬೇಕಾಗಿರುತ್ತೆ. ಮೊಬೈಲ್ ನಂಬರ್ ಎತ್ಕೊಂಡೋಗಿ ಫೋನ್ನೇ ತೊಗೊಂಡೋಗಿರಿ, ಸೊ ಅದು OTP ಬರುತ್ತೆ. ಮತ್ತು ಮುಂದೆ ಬಂದು ಈ ಹಳ್ಳಿಗಳಲ್ಲಿರುವಂಥವ್ರು ಏನು ಮಾಡಬೇಕಂತಂದರೆ ಗ್ರಾಮವನ್ನು ಅಥವಾ ಬಾಪೂಜಿ ಸೇವಾ ಕೇಂದ್ರ ಮತ್ತು ಅರ್ಜಿ ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು, ಅಥವಾ ಸ್ವಯಂ ಸೇವಕರು ಪ್ರಜಾಪ್ರತಿನಿಧಿಗಳು ಮನೆ ಮನೆಗೆ ತೆರಳಿ ಉಚಿತವಾಗಿ ನೋಂದಣಿ ಮಾಡಿಕೊಳ್ತಾರೆ. ಸೊ ಇಲ್ಲಿ ನೀವು ಬಂದು ಪ್ರಜಾಪ್ರತಿನಿಧಿಗಳು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಆನ್ಲೈನ್ ಅಪ್ಲಿಕೇಶನ್ ಅವರೇ ಬೇಕಾಗಿರೋ ಮೂಲ ದಾಖಲಾತಿಗಳನ್ನ ಅವ್ರಿಗೆ ಕೊಟ್ಟರೆ ಅಂತಂದರೆ, ಸೊ ಅವರೇ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ಕೊಡ್ತಾರೆ. ಮತ್ತು ಅದಕ್ಕೆ ಯಾವುದೇ ತರಹ ಫೀಸ್ ಕೊಡೋ ಹಾಗಿಲ್ಲ. ಸೊ ಅದಕ್ಕೆ ಅವ್ರೇನಾದರೂ ಫೀಸ್ ಕೇಳಿದ್ರೆ ಅದನ್ನು ನೀವು ಯಾರು ಕೇಳಿದ್ರು ಆ ಡೀಟೇಲ್ನ ಬೇಕಾದ್ರೆ ನಿಮಗೆ ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ನಂಬರು, ಆ ನಂಬರ್ಗೆ ನೀವು ದೂರನ್ನು ನೀಡ್ಬೋದಾಗಿರುತ್ತೆ. ಮತ್ತು ಈ ನಂಬರ್ ಬಂದು ನಿಮಗೆ ಈ ನಂಬರ್ಗೂ ಸಹ ನೀವು ಫೋನ್ ಮಾಡ್ಬೋದಾಗಿರುತ್ತೆ. ಮತ್ತು ನಿಮಗೆ ಬಂದು ಆ ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲಿ ಯಾವ ದಿನಾಂಕ ಇರುತ್ತೆ ನಿಮಗೆ ಅಂದರೆ ಪರ್ಟಿಕ್ಯುಲರ್ ಡೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ಅದು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ದಿನಾಂಕ ಮತ್ತು ಸ್ಥಳ ಯಾವ ಕೇಂದ್ರದಲ್ಲಿ ಇರುತ್ತೆ ನಿಮಗೆ ಅಲಾಟ್ ಮಾಡಿರ್ತಾರೆ. ಸೊ ಆ ಕೇಂದ್ರದಲ್ಲಿ ನಿಮಗೆ ಯಾವ ದಿನ ಇರುತ್ತೆ ಅಂತ, ಸೊ ಅದನ್ನು ತಿಳ್ಕೊಬೇಕಂತಂತ ಅಂದರೆ ನೀವೇನು ಮಾಡಬೇಕಂದ್ರೆ ಈ ನಂಬರ್ಗೆ ಜಸ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಅಲ್ವಾ, ಸೊ ರೇಷನ್ ಕಾರ್ಡ್ ನಂಬರನ್ನು ಬಂದು ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ, ಈಗ ಸದ್ಯಕ್ಕೆ ರಿಸೀವ್ ಮಾಡ್ಕೊಳ್ತಿಲ್ಲ, ಸೊ 10 ಗಂಟೆಗೆ ಸ್ಟಾರ್ಟ್ ಆದಮೇಲೆ ನಿಮಗೆ ಈ ನಂಬರ್ಗೆ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಸಹ ಮೆಸೇಜ್ ಮಾಡಿದ್ರೆ ಅಂತಂದರೆ, ಸೊ ನಿಮಗೆ ಡೈರೆಕ್ಟಾಗಿ ಎಲ್ಲಿ ಸ್ಥಳ ಯಾವ ಸ್ಥಳದಲ್ಲಿ ನಿಮಗೆ ಅಲಾಟ್ ಆಗಿದೆ ಅಂದರೆ ಯಾವ ಸ್ಥಳದಲ್ಲಿ ನಿಮಗೆ ಅಪ್ಲಿಕೇಶನ್ ನೋಂದಣಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸ್ಥಳದಲ್ಲಿ ಅಲಾಟ್ ಆಗಿದೆ ಅಂತೇಳಿ, ಸೊ ನಿಮಗೆ ಡೀಟೇಲನ್ನು ಬಂದು ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಮೆಸೇಜ್ ಬರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಈ ನಂಬರ್ಗೆ ನಿಮ್ಮ ಆಧಾರ್ ರೇಷನ್ ಕಾರ್ಡ್ ನಂಬರನ್ನು ಮೆಸೇಜ್ ಮಾಡಿ. ಮತ್ತು ಈ ನಂಬರ್ಗೆ ನಂಗೆ ಹೇಳ್ದಂಗೆ ಯಾವುದೇ ತರಹ ಈ ಕೇಂದ್ರಗಳಲ್ಲಿ ಯಾವುದೇ ತರಹ ಯಾರು ಯಾವುದು ಶುಲ್ಕವನ್ನು ಉಚಿತವಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ, ಯಾವುದೇ ಶುಲ್ಕ ಇರೋದಿಲ್ಲ, ಅದನ್ನು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಮಾಡಿ. ಮತ್ತು ಈ ವಿಡಿಯೋ ಅಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ, ವಿಡಿಯೋನ ಒಂದೊಂದು ಸಲ ನೋಡ್ಕೊಳ್ಳಿ ಅಂತ ಹೇಳ್ತೀನಿ.
ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಗ್ಯಾರಂಟಿಗಳಲ್ಲಿ ಒಂದಾದಂಥ ಬಹು ನಿರೀಕ್ಷಿತ ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಯೋಜನೆಯ ಬಗ್ಗೆ ಮಾತನಾಡಲಿಕ್ಕೆ ತಮ್ಮನ್ನೆಲ್ಲರನ್ನು ಇವತ್ತು ನಾನು ಈ ಒಂದು ಪತ್ರಿಕಾ ಮಾಧ್ಯಮದ ಗೋಷ್ಠಿಗೆ ಕರೆದಿದ್ದೀನಿ. ಮೊದಲನೇದಾಗಿ ತಮಗೆಲ್ರಿಗೂ ಸ್ವಾಗತ ಮಾಡ್ತಾ ನನ್ನ ಜೊತೆ ನಮ್ಮ ಇಲಾಖೆಯ ಸೆಕ್ರೆಟರಿಗಳಾದಂಥ ಮಂಜುಳಾ ಅವರಿದ್ದಾರೆ, ಅದೇ ರೀತಿ ನಮ್ಮ ಡೈರೆಕ್ಟರಾದಂಥ ಅರ್ಚನಾ ಅವರಿದ್ದಾರೆ. ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯನ್ನು ಕುಟುಂಬದ ಯಜಮಾನಿ ಯಾವ ರೀತಿ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಮತ್ತು ಯಾವತ್ತು ಈ ಯೋಜನೆ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಬಹುದು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ತಮ್ಮ ಎದುರುಗಡೆ ಬಂದಿದ್ದೀನಿ. ಈ ಒಂದು ಯೋಜನೆ ಅಪ್ಲಿಕೇಶನನ್ನು ಕರ್ನಾಟಕದ ರಾಜ್ಯಾದ್ಯಂತ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮನೆ ಯಜಮಾನಿಯಾದಂಥವರು ಅಂದರೆ ಪಡಿತರ ಚೀಟಿಯಲ್ಲಿ ಏನು ಯಜಮಾನಿ ಅಂತ ಹೆಸರನ್ನು ನೋಂದಾಯಿಸ್ಕೊಂಡಂಥವರು ಪಡಿತರ ಚೀಟಿಯ ಸಂಖ್ಯೆ ಅಥವಾ ಪಡಿತರ ಚೀಟಿ ಹಾಗೂ APL, BPL ಮತ್ತು ಅಂತ್ಯೋದಯ ಕಾರ್ಡ್ ಯಾರು ಟ್ಯಾಕ್ಸ್ ಪೇ ಆಗಿರೋದಿಲ್ಲೋ, GST ಪೇ ಆಗಿರೋದಿಲ್ಲೋ ಅಂಥವರು ಪಡಿತರ ಚೀಟಿ ಅದರ ಪ್ರತಿ ಮತ್ತು ಆಧಾರ್ ಕಾರ್ಡ್ನ ಪ್ರತಿ ತೆಗೆದುಕೊಂಡು ಹೋಗಬೇಕು. ಮತ್ತು ಏನು ನಾನು ಈಗಾಗಲೇ ಹೇಳಿದೆ, ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಇದನ್ನ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಅದರ ಜೊತೆಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಆಧಾರ್ ಲಿಂಕ್ ಇಲ್ಲದಂತ ಅಕೌಂಟ್ಗೆ ಈ ಒಂದು ಯೋಜನೆಯ ಹಣ ಬರಬೇಕು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಬೇರೆ ಪಾಸ್ಬುಕ್ ಅನ್ನ ಕೂಡ ಅವರು ತೆಗೆದುಕೊಂಡು ಹೋಗಬಹುದು. ಅವಾಗ ಆ ಪಾಸ್ಬುಕ್ ಅನ್ನ ಸಾಫ್ಟ್ವೇರ್ನಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ಮೇಲೆ ಆ ಎಲ್ಲ ಇನ್ಫಾರ್ಮೇಷನ್ನು ನಮ್ಮ CDPO ಲಾಗಿನ್ಗೆ ಹೋಗುತ್ತೆ. ಅದರ ಜೊತೆಯಲ್ಲಿ ತಹಸೀಲ್ದಾರ್ ಆಗಿರಬಹುದು, ಜಾಸ್ತಿ ಜನ ಆದರೆ, ಜಾಸ್ತಿ ಸಂಖ್ಯೆ ನೋಂದಣಿ ಆದರೆ ತಹಸೀಲ್ದಾರ್ ಆಗಿರ್ಬೋದು ಅಥವಾ ತಾಲೂಕ್ ಪಂಚಾಯತ್ EO ಆಗಿರ್ಬೋದು, ಈ ಮೂರು ಜನರ ಲಾಗಿನ್ಗೆ ಹೋಗಿ ಆ ಪಾಸ್ಬುಕ್ನಲ್ಲಿ ಇರುವಂಥ ಮನೆಯ ಮುಖ್ಯಸ್ಥೆಯ ಹೆಸರು ಮತ್ತು ಪಡಿತರ ಚೀಟಿಯಲ್ಲಿ ಇರುವಂಥ ಮನೆಯ ಮುಖ್ಯಸ್ಥೆ ಹೆಸರನ್ನು ಟ್ಯಾಲಿ ಆದರೆ ಅದು ಇಮಿಡಿಯೇಟ್ ಆಗಿ ಅಪ್ರೂವ್ ಆಗಿ ಅವ್ರಿಗೆ ಅಲ್ಲಿ ನಾವು ಆರ್ಡರ್ ಕಾಪಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅವರ ಮನೆಗೆ ನಂತರ ನಾವು ಆರ್ಡರ್ ಕಾಪಿಯನ್ನು ನಮ್ಮ CDPOಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಅವರ ಮನೆಗಳಿಗೆ ಈ ಆರ್ಡರ್ ಕಾಪಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಅವರು ಆಧಾರ್ ಲಿಂಕ್ ಇರುವಂಥ ಅಕೌಂಟ್ಗೇ ನಮ್ಮ ದುಡ್ಡು ಬರಲಿ, ಏನು ತೊಂದರೆ ಇಲ್ಲ ಅಂತಂದರೆ ಅವ್ರಿಗೆ ಪಾಸ್ಬುಕ್ ತರುವಂಥ ಪ್ರಮೇಯ ಇರೋದಿಲ್ಲ. ಅವರು ಸಿಂಪಲ್ಲಾಗಿ ಒಂದು ಪಡಿತರ ಚೀಟಿಯನ್ನು ಮತ್ತು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಅದರ ಜೊತೆಯಲ್ಲಿ ಮೊಬೈಲನ್ನು, ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲನ್ನು ತೆಗೆದುಕೊಂಡು ಹೋಗುವುದು ಅವಶ್ಯಕತೆ ಇದೆ ಅಂತ ಈ ಮೂಲಕ ಹೇಳಿ.